ರಾಜ್ಯದಲ್ಲಿ ಒಂದು ಕಡೆ ಬರದ ಛಾಯೆ ಇನ್ನೊಂದು ಕಡೆ ಬೆಳಕಿನ ಹಬ್ಬದ ಸಂಭ್ರಮ ಹೀಗಿರುವಾಗ ಅನ್ನದಾತನ ಬದುಕು ಶೋಚನೀಯ ಮಳೆ ಬೆಳೆ ಇಲ್ಲದೆ ರೈತನ ಮುಖದಲ್ಲಿ ಮೂಡದ ಮಂದಹಾಸ ಹೀಗಿರುವಾಗಲೇ ರೈತರಿಗೆ ಸಾಂತ್ವನ ಹೇಳುವ ಕೆಲಸ ಇದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಇದು ಬೇರೆಲ್ಲೂ ಅಲ್ಲ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಜೆಡಿಎಸ್ ತಂಡ ಇಂದು ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಿದೆ ತಾಲೂಕಿನ ಬಿಳಿಕೆರೆ ಹೋಬಳಿಯ ಬೆಟ್ಟದೂರು ಗ್ರಾಮಕ್ಕೆ ಶಾಸಕ ಜಿಟಿ ದೇವೇಗೌಡ ಮಾಜಿ ಸಚಿವ ಸಾರಾ ಮಹೇಶ್ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಡಿ ಹರೀಶ್ಗೌಡರವರು ಭೇಟಿ ನೀಡಿ ಬರ ಪರಿಶೀಲನೆ ಮಾಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ರೈತರ ಜಮೀನಿನಲ್ಲಿ ಒಣಗಿ ಬಾಡಿ ಬಸವಳಿದ ಬೆಳೆಯನ್ನು ಪರಿಶೀಲಿಸಿದ ಶಾಸಕ ಜಿಟಿ ದೇವೇಗೌಡರವರು ಈ ಜಾಗದಲ್ಲಿ ಒಬ್ಬ ರೈತ ಮಹಿಳೆ ಒಬ್ಬರು 5 ಎಕರೆ ಜಾಗದ ಮೆಕ್ಕೆಜೋಳ ಬೆಳೆದಿದ್ದಾರೆ ಸರಿಯಾದ ಮಳೆ ಇಲ್ಲದ ಕಾರಣ ಬೆಳೆ ಸಂಪೂರ್ಣ ನಾಶವಾಗಿದೆ ಇವರಿಗೆ ಸರ್ಕಾರ ಬರ ಪರಿಹಾರ ನೀಡಿಲ್ಲ ಇದೇ ರೀತಿ ಹಲವಾರು ರೈತರಿಗೆ ಸಂಕಷ್ಟ ಎದುರಾಗಿದೆ ರೈತರ ಪರ ಕಾಳಜಿ ಇರದ ಸರ್ಕಾರ 5 ಗಂಟೆಗಳ ಕಾಲ ಕರೆಂಟ್ ಕೊಡ್ತೇವೆ ಅಂತ ಕೇವಲ 3 ಗಂಟೆ ಕರೆಂಟ್ ನೀಡುತ್ತಿದ್ದಾರೆ ಜಿಲ್ಲೆಯಲ್ಲಿ 4 ತಿಂಗಳುಗಳ ಹಿಂದೆ ಬಿತ್ತಿದಂತಹ ಬೆಳೆ ರೈತರ ಕೈಸೇರಿಲ್ಲ ಸರ್ಕಾರಿ ಅಧಿಕಾರಿಗಳು ಪ್ರತಿ ಜಮೀನುಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿಲ್ಲ ಇದರಿಂದ ರೈತರು ಪರಿತಪಿಸುವಂತಾಗಿದೆ ಅಂತ ಕಿಡಿಕಾರಿದ್ದಾರೆ ಈಗ ಇಲ್ಲೇ ಉದಾಹರಣೆ ನೋಡ್ತಾ ಇದ್ದೀರಿ 5 ಎಕರೆ ಒಬ್ಬ ಮಹಿಳೆ ಹೆಸರೇನು ಪ್ರೇಮಮ್ಮ ಯಜಮಾನರಿಲ್ಲ ಒಬ್ಬ ಮಹಿಳೆ 5 ಎಕರೆನಲ್ಲಿ ಮುಸ್ಕುಂಜೋಳ ಲೇಬರ್ ಕಟ್ಟಿಕೊಂಡು ಬಿಚ್ಚಿದ್ದಾರೆ ಬಿಚ್ಚಿದ್ದಾರೆ 5 ಎಕರೆ ಬಿತ್ತಬೇಕಾದ್ರೆ ಯಾರು ಇಲ್ಲದೆ ಗಂಡು ಮಕ್ಕಳಿಲ್ಲ ಅವ್ರಿಗೆ ಅವರು ಸಹಕಾರ ಸಂಘದಲ್ಲಿ 270,000 ರೂಪಾಯಿ ಹರೀಶ್ಗೌಡರು ಸೊಸೈಟಿ ಮೂಲಕ ಸಾಲ ಕೊಡ್ಸವ್ರೆ ಕೊಮ್ಮೇಣ್ಣ ಕೊಪ್ಪಲು VSSನಲ್ಲಿ ಫ್ಯಾಕ್ಟ್ ಸೊಸೈಟಿನಲ್ಲಿ 270,000 ತಗೊಂಡ್ರಂತೆ ಬೆಳೆ ಅವತ್ತಿಂದ ಸಾಲ ಮಾಡಿ ಮಾಡಿ ಬರ್ದೇ ಇದ್ದಾಗ ಮುಂಬೈ ಸಾಲ ತಗದು 2.5 ಲಕ್ಷ 3 ರೂಪಾಯಿ ಬಡ್ಡಿಗೆ ತೆಗೆದಿದ್ದಾರಂತೆ ಕೈ ಸಾಲ ಪ್ರೈವೇಟ್ ಸಾಲ ಸುಮಾರು 7-8 ಜನ ಹತ್ರ ತಗೊಂಡಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಉದಾಹರಣೆಗೆ ಒಂದು ಪ್ಲೇಸನ್ನು ಒಬ್ಬ ಮಹಿಳೆ ಕಥೆಯನ್ನು ರೈತ ಮಹಿಳೆ ಕಥೆಯನ್ನು ನಿಮ್ಮ ಕಣ್ಣೆದುರುಗಡೆ ಆ ಬೆಳೆ ಏನಾಗಿದೆ ಅವ್ರು ಯಾರು ಯಾವ ರೀತಿ ಬೆಳೆದಂಥ ಬೆಳೆ ಹಿಂಗೆ ಆದಾಗ ಎಷ್ಟು ನೋವಾಗಿರಬೇಕು ಅವ್ರು ಎಷ್ಟು ಕಷ್ಟದಲ್ಲಿರಬೇಕು ಅವ್ರನ್ನ ಮಾತಾಡಿಸ್ತಕ್ಕಂಥವ್ರು ಯಾರೂ ಇಲ್ಲ ರಾಜ್ಯ ಸರ್ಕಾರ ಇವತ್ತೇನು ಬಂದಿದೆ ಜೂನ್ ಜುಲೈನಲ್ಲಿ ಸರ್ವೆ ಮಾಡಿಸ್ಬೇಕಾಗಿತ್ತು ಮುಂಗಾರು ಮಳೆ ಸಂಪೂರ್ಣ ಫೇಲ್ ಆಯಿತು ಮುಂಗಾರು ಮಳೆ ಬಿತ್ತದ ಬಿತ್ತನೆ ಕೈ ಸೇರಲೇ ಇಲ್ಲ ಈಗ ಸರ್ವೆ ಮಾಡಕ್ಕೆ ಕೊಟ್ಟಿದ್ದಾರೆ ಈಗ ಸರ್ವೆ ಮಾಡ್ತಾ ಇದ್ದಾರೆ ಈಗಿನ ಸರ್ವೆಲ್ಲೂ ಏನು ಮಾಡ್ತಾರೆ ಹೊಗೆ ಸೊಪ್ಪು ಒಣಗೋಗಿರೋದನ್ನು ಅವರು ಮಾಡ್ತಾ ಇಲ್ಲ ಕಬ್ಬು ಸುಟ್ಟೋಗಿದೆ ನೀರಿಲ್ಲದೆ ಪಂಪ್ಸೆಟ್ಗಳಿಗೆ ಕರೆಂಟ್ ಇಲ್ಲದೆ ಸುಟ್ಟೋಗಿದೆ ಅದನ್ನು ಮಾಡ್ತಾ ಇಲ್ಲ ಇನ್ನು ಮುಂದುವರೆದು ಮಾತನಾಡಿದ ಶಾಸಕರು ಮೈಸೂರು ಜಿಲ್ಲೆಯಲ್ಲಿ 397,879 ಹೆಕ್ಟೇರ್ ವಿಸ್ತೀರ್ಣ ವ್ಯವಸಾಯ ಪ್ರದೇಶವನ್ನು ಹೊಂದಿದ್ದು 2023-24 ಸಾಲಿನಲ್ಲಿ 370,211 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ಶೇಕಡ 93% ಬಿತ್ತನೆಯಾಗಿರುತ್ತದೆ ಈ ಬಾರಿಯ ಮುಂಗಾರಿನಲ್ಲಿ 82,66,075 ಹೆಕ್ಟೇರ್ ಪ್ರದೇಶದಲ್ಲಿ ಒಟ್ಟು 149,296 ರೈತರಿಗೆ ಅಂದಾಜು ರೂಪಾಯಿ 70 ಕೋಟಿಯಷ್ಟು ಅನಾವೃಷ್ಟಿಯಿಂದ ಬೆಳೆ ನಷ್ಟವಾಗಿದೆ
ಇಷ್ಟೆಲ್ಲ ನಷ್ಟವಾದರೂ ರೈತರಿಗೆ ಸರ್ಕಾರ ಬರ ಪರಿಹಾರ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸಂಕಷ್ಟದಲ್ಲಿರುವ ರೈತರಿಗೆ ಬರ ಪರಿಹಾರ ನೀಡದೆ ಹೋದ್ರೆ ಡಿಸೆಂಬರ್ 4 ರಂದು ಬೆಳಗಾಂನಲ್ಲಿ ವಿಧಾನಸಭಾ ಅಧಿವೇಶನ ನಡೆಯಲು ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಭತ್ತದ ಬೆಳೆ ನಷ್ಟ ಆಗಿದ್ರೆ ಅದನ್ನು ಕೂಡ ಗುರುತಿಸ್ತಾ ಇಲ್ಲ. ಅದಲ್ಲದೆ ಬರಿ ಮುಸ್ಕುನ್ ಜೋಳ ರಾಗಿ ಉದ್ದು ಉರುಳಿ ಹೆಸರು ಇವರ ಮಾತ್ರ ಗುರುತಿಸ್ತಿದ್ದಾರೆ. ಅವರ ಪ್ರಕಾರ ಮೈಸೂರು ಜಿಲ್ಲೆಯಲ್ಲಿ ಬರಿ 70 ಕೋಟಿ 85000 ಹೆಕ್ಟರ್ ಅದು ನಿಜವಾಗಲೂ ಕೂಡ ಜೂನ್ ಜುಲೈ ನಿಂದ ಕೂಡ ಅನುಭವಿಸುತ್ತಾ ಇರತಕ್ಕಂತದ್ದು 2 ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಅಲ್ಲಿ ಬೆಳೆ ನಷ್ಟ ಆಗಿದೆ. ಸುಮಾರು ನಮ್ಮ ಜಿಲ್ಲೆಯಲ್ಲೇ 1 ಲಕ್ಷ 75000 ಕೋಟಿ ಸುಮಾರು 2 ಲಕ್ಷ ಕೋಟಿ ಹತ್ತತ್ರ ಬೆಳೆ ನಷ್ಟ ಆಗಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಯಾವುದೇ ಒಬ್ಬ ರೈತರಿಗೆ 1 ರೂಪಾಯಿ ಬೆಳೆ ನಷ್ಟದ ಪರಿಹಾರ ಇದುವರೆಗೂ ಕೂಡ ಕೊಟ್ಟಿಲ್ಲ. 1 ರೂಪಾಯಿ ಬೆಳೆ ನಷ್ಟದ ಪರಿಹಾರ ಇದುವರೆಗೂ ಕೂಡ ಕೊಟ್ಟಿಲ್ಲ. ಈಗ ಇವರ ಗತಿ ಏನು? ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ, ಸಾಲದವ್ರು ಹೇಳಕ್ಕೆ ಆಗ್ತಾ ಇಲ್ಲ, ಅವ್ರು ಏನಾಗಬೇಕು? ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ? ಯಾರು ಗತಿ ಇಲ್ಲ. ಇಂಥ ಅನಾಥ ರೈತರಾಗಿದ್ದಾರೆ, ರೈತರು ಅನಾಥರಾಗಿದ್ದಾರೆ. ಇವತ್ತು ಸರ್ಕಾರನೇ ಕೇಳಬೇಕು, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರನೇ ಸರಿಯಾದ ಮಾಹಿತಿಯನ್ನು ಕೊಟ್ಟು ಹಣವನ್ನು ಕೇಳಬೇಕು. ಇಲ್ಲಿರ್ತಕ್ಕಂಥವ್ರಿಗೆ ಕೂಡಲೇ ಈ ರೈತನ ಬೆಳೆ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡ್ತೀವಿ. ಬೆಳಗಾಮಲ್ಲಿ ಏನು 4ನೇ ತಾರೀಕು ಬೆಳಗಾಮಲ್ಲಿ ಏನು ಅಧಿವೇಶನ ಕರೀತಾ ಇದ್ದೀರಿ? ಬೆಳಗಾವಿನ ಅಧಿವೇಶನದಲ್ಲಿ ಹಣ ಬಿಡುಗಡೆ ಮಾಡದೆ ಹೋದರೆ ಅಧಿವೇಶನ ನಡೀಲಿಕ್ಕೆ ರಾಜ್ಯದ ರೈತರು ಮುತ್ತಿಗೆ ಹಾಕ್ತಾರೆ. ಅಧಿವೇಶನ ನಡೀಲಿಕ್ಕೆ ವಿಧಾನಸಭೆ ಒಳಕ್ಕೆ ಬಿಡಲ್ಲ ನಿಮ್ಮನ್ನ. ವಿಧಾನಸಭೆ ಒಳಗಡೆ ನಾವು ಶಾಸಕರು ಸಂಪೂರ್ಣವಾಗಿ ಪಕ್ಷಾತೀತವಾಗಿ ನಮ್ಮ ಜೊತೆ ಕಾಂಗ್ರೆಸ್ ಶಾಸಕರು ಧರಣಿ ಮಾಡ್ತಾರೆ. ನನ್ನ ಪ್ರಕಾರ ಅವ್ರು ರೈತರ ಪರವಾಗಿದ್ದರೆ ಅವರು ಧರಣಿಗೆ ಬರ್ತಾರೆ. ಸರ್ಕಾರ ಅಷ್ಟೊಳಗಡೆ ರೈತರಿಗೆ ಪರಿಹಾರ ಕೊಡದೇ ಇದ್ದರೆ, ಕರೆಂಟು 7 ಗಂಟೆ ಹಗಲು ಟೈಮ್ ನೀವು ಕೊಡದೇ ಇದ್ದರೆ 4 ಗಂಟೆನಾದ್ರೂ ಕೊಡಿ, ಹಗಲು ರಾತ್ರಿ 3 ಗಂಟೆ ಕೊಡಿ. ರಾತ್ರಿ 2 ಗಂಟೆ ಕರೆಂಟ್ ಕೊಟ್ಟರೆ ಚಿರತೆಗಳು ಎಲ್ಲ ಬಿದ್ದುಬಿಟ್ಟವೆ, ಬೆಂಗಳೂರು ನಗರಕ್ಕೆ ಹೋಗ್ತಾ ಇದ್ದಾವೆ, ಹುಲಿ ಚಿರತೆ ನುಗ್ತಾ ಇದ್ದಾವೆ, ಪ್ರಾಣ ತೆಗಿತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ರಾತ್ರಿ ಕರೆಂಟ್ ಕೊಟ್ಟರೆ ರಾತ್ರಿ ಹೋಗಿ ನೀರಾಯಿಸೋಕ್ಕೆ ಸಾಧ್ಯವಾ? ರೈತರ ಉಳಿಯೋಕ್ಕೆ ಸಾಧ್ಯವಾ? ಇದು ರೈತ ವಿರೋಧಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ. ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಇಲ್ಲ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದರೂ ಕೂಡ ಆ ರೈತರುಗಳ ಬಳಿಗೆ ಹೋಗಿ ಹೇಳ್ತಕ್ಕಂಥ ಕೆಲಸ ಅವರು ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಅವರ ಅಧಿಕಾರಿಗಳಿಗೂ ಕೂಡ ಆದೇಶ ಮಾಡಲಿಲ್ಲ. ಇಂಥ ಸರ್ಕಾರ ಇದೆ. ರೈತರ ಪಾಲಿಗೆ ಮರಣ ಶಾಸನವನ್ನು ಈ ಕಾಂಗ್ರೆಸ್ ಸರ್ಕಾರ ಬರೆದಿದೆ. ಇನ್ನ ಬರ ಪರಿಶೀಲನೆಯ ವೇಳೆ ಮಾಜಿ ಶಾಸಕರಾದ ಮಹದೇವು, ಅಶ್ವಿನ್ ಕುಮಾರ್, ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಭಾಗಿಯಾಗಿ ಅನ್ನದಾತರ ಸಂಕಷ್ಟ ಆಲಿಸಿದ್ದು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸುಭಿಕ್ಷವಾಗಿರಲು ಅನ್ನದಾತ ಕ್ಷೇಮವಾಗಿರಬೇಕು. ಆದರೆ ಈ ಬಾರಿ ಯಾಕೋ ವರುಣ ರೈತನಿಗೆ ಕೃಪೆ ತೋರಿಲ್ಲ. ಈ ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರ ಸಂಕಷ್ಟ ನಿವಾರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.